ಇಲ್ಲಪ್ಪ ನೋಡಿ, ನಾನು ಹೇಳೋದು ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯ್ತಾ, ಅದನ್ನ ಯಾರು ಕಿತ್ಕೊಳಕ್ ಆಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಾವು ಕೇಳಿದ್ನಲ್ಲ ನಿಮ್ಗೆ ಯಾವಾಗ್ಲೂ ಎಷ್ಟು ಹೇಳ್ಬೇಕು, ನಿಮ್ಗೆ ಏನು ಉತ್ತರ ಕೊಡ್ಬೇಕು ನೀವೇ ಹೇಳಿ. ನಾನು ಹೇಳ್ತೀನಿ, ಹುಡುಗ ಹುಡುಕಿ ನನಗೆ ಫಸ್ಟ್ ಗೌಡ್ರು ಹುಡುಗ ಸಿಗ್ತಾರಂದ್ರೆ ನನ್ಗೆ ನೋಡಿ ಹುಡುಕಿ ಎಲ್ಲಿದ್ದಾರೆ, ನಮ್ಮೊಬ್ರು ಕಾಣಿಸ್ತಾ ಇಲ್ಲ ಹುಡುಕಿ, ಮತ್ತೆ ನೀವೇ ಹುಡುಕಿ. ಅದೇ ಹೇಳಿನಲ್ಲಪ್ಪ, ನಾನು ಇವತ್ ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ ಅಷ್ಟೇ, ಆಸ್ ಅ ಸ್ಟಾಫ್ ಕ್ಯಾಂಪೇನ್. ಸಿನಿಮಾ ಬರಲ್ಲ ರಮ್ಯಾ ಅವರು ಅಂತ ಹೇಳ್ತಾ ಇದ್ರು, ಸಿನಿಮಾಗ್ ಬಂದಾಯ್ತು ಮತ್ತೆ ರಾಜಕೀಯ ರೀ ಎಂಟ್ರಿ ಕೊಡ್ತಾರ ಅಂತ ಹೇಳಿ. ಸಿನಿಮಾಗ್ ಬಂದಿರೋದು ಏನಕ್ಕಂದ್ರೆ ನಾನು ಪ್ರೊಡಕ್ಷನ್ ಒಂದು ಮಾಡ್ತಾ ಇದ್ದೀನಿ, ನಾವು ಇನ್ನೇನು ದುಡಿಬೇಕಲ್ವಪ್ಪ, ಇನ್ನೊಂದು ಎಷ್ಟು ವರ್ಷ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಬಂದು ಆಮೇಲೆ ಎಲ್ಲಿಂದ ಬರ್ತೀನಿ, ನಾನು ಏನಾದರೂ ದುಡಿಬೇಕಲ್ವ, ಏನಾದರೂ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ನಾನು ಸೈಡ್ ಮಾಡಿದ್ದೀನಿ ಉತ್ತರಾಖಂಡ ಅಂತ. ಎಲ್ಲಿ ಇವರು ಮಾಡಿಸೋತ್ತಿಗೆ ಎಷ್ಟು ಲೇಟ್ ಆಗೋಯ್ತಲ್ಲ, ಎಲ್ಲ ಲಿಸ್ಟ್ ಮಾಡಿಸೋತ್ತಿಗೆ ಎಲ್ಲ ಅಭ್ಯರ್ಥಿ ಎಲ್ಲ 224 ಹೋಗೋಕ್ಕಾಗಲ್ಲ. ಸೊ ಲಿಸ್ಟ್ ಮಾಡಿ ಎಲ್ಲೆಲ್ಲ ಆಗುತ್ತೆ ಅದೆಲ್ಲ ನೋಡಿಕೊಂಡು ಇವತ್ತೇ ಫಸ್ಟು ನಾನು ಸೋತಿದ್ದೀನಿ ಅಂತ ನಾನೇನು ಹೋಗಿಲ್ಲ, ಸೋತ ಮೇಲೂ ನಾನು ಬಂದಲ್ಲ. ರಾಹುಲ್ ಗಾಂಧಿ ಅವರು ರೈತರು ತೀರೋದಾಗ ಇಲ್ಲಿ ಪಾಂಡವಪುರದಲ್ಲಿ ನಾವೊಂದು ಇದನ್ನು ಮಾಡಿದ್ವಿ, ಬಂದು ಅವ್ರ ಮನೆಗೆಲ್ಲ ಹೋಗಿದ್ವಿ. ಆಮೇಲೆ ಪುಟ್ಟಣ್ಣ ಅವರು ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ, ಇವತ್ತು ದರ್ಶನ್ ಅವರು ಬಂದಿದ್ರು ಮೀಟ್ ಮಾಡಿದೆ. ಏ ಗೌಡ್ರೆ ಹಿಂದೆ ಇರ್ತೀರಿ, ಇದು ನೀವೇ ತೀರ್ಮಾನ ಮಾಡ್ತೀರಾ, ಎಂ ಎಲ್ ಎಗೆ ನಿಂತ್ಕೋತಾರೆ ಎಂ ಪಿಗೆ ನಿಂತ್ಕೋತಾರೆ ಅಂತ ನಾನು ಯಾವುದು ಯೋಚನೆ ಮಾಡಿಲ್ಲ. ಮೇಡಮ್, ಈಗ ಅಂಬರೀಷ್ ಅವ್ರು ತೀರೋದಾಗ ಬರಲಿಲ್ಲ ರಮ್ಯಾ ಅಂತ ಅಂಬರೀಷ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿ. ನಿಮ್ಮೆಲ್ಲರೂ ಗೊತ್ತಿದೆ, ನಾನು ಅವಾಗ ನಾನು ಪಬ್ಲಿಕಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ಹಾಕಿದ್ದೆ, ನನಗೆ ಟ್ಯೂಮರ್ ಬಂದಿತ್ತು. ಸೊ ನಾನು ಅದನ್ನ ಸರ್ಜರಿ ಮಾಡಿಸಿದೆ ಅವಾಗ. ಆ್ಯಂಡ್ ನನ್ನ ನೇಚರ್ ಏನಂದರೆ, ನಾನು ಯಾವತ್ತು ಬಂದು ಹಂಚ್ಕೊಳ್ಳೋದು ನೇಚರ್ ಇಲ್ಲ ನನಗೆ. ಬೇರೆಯವ್ರು ಬಂದು ಕ್ಯಾಮ್ರಾ ಮುಂದೆ ಎಲ್ಲ ಹಂಚ್ಕೋತಾರೆ, ಬಟ್ ನಾನು ಚಿಕ್ಕೋಳಿಂದ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಾನು ಏನೇ ಇದ್ರೂ ಕೆಲಸದ ಬಗ್ಗೆ ಮಾತಾಡ್ತೀನಿ ಹೊರತು ನನ್ನ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಮಾತಾಡೋಕೆ ಹೋಗಲ್ಲ. ಸೊ ಹಾಗಾಗಿ ಅಡ್ವಾಂಟೇಜ್ ಎಲ್ಲರೂ ಏನೇನೋ ಹಬ್ಬಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅದು ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನನಗೆ ಗೊತ್ತು ನಾನು ಯಾರು ಅಂತ. ಸೊ ಐ ಫೀಲ್ ಬ್ಯಾಡ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಐ ಹ್ಯಾಡ್ ಎ ಟ್ಯೂಮರ್ ರಿಮೂವಲ್, ಅದಾದಮೇಲೆ ನಂಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಯಿತು. ಐ ಹ್ಯಾವ್ ಎನ್ ಆಟೋ ಇಮ್ಯೂನ್ ಕಂಡೀಷನ್, ಅದ್ರ ಬಗ್ಗೆ ನಾನು ಹೇಳಿ ನಾನು ಸಿಂಪತಿ ತೊಗೊಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದೇ ಹೇಳಿನಲ್ಲಪ್ಪ, ನಾನು ಇವತ್ತು ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ ಅಷ್ಟೇ, ಆ್ಯಸ್ ಅ ಸ್ಟಾಫ್ ಕ್ಯಾಂಪೇನ್. ನೋಡೋಣಪ್ಪ, ಸದ್ಯಕ್ಕೆ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್. ಅಲ್ಲ, ಪಕ್ಷ ಹೇಳಿದ್ರೆ ಸ್ಪರ್ಧೆ ಮಾಡ್ತೀರಾ? ಏನಪ್ಪ ಪಕ್ಷ ನೋಡೋಣ, ಇನ್ನು ಟೈಮ್ ಇದೆ. ಅಲ್ಲ, ಸಿನಿಮಾಗ್ ಬರಲ್ಲ ರಮ್ಯಾ ಅವರು ಅಂತ ಹೇಳ್ತಾ ಇದ್ರು, ಸಿನಿಮಾಗ್ ಬಂದಾಯ್ತು ಮತ್ತೆ ರಾಜಕೀಯ ರೀ ಎಂಟ್ರಿ ಕೊಡ್ತಾರ ಅಂತ ಹೇಳಿ. ಸಿನಿಮಾಗ್ ಬಂದಿರೋದು ಏನಕ್ಕಂದ್ರೆ ನಾನು ಪ್ರೊಡಕ್ಷನ್ ಒಂದು ಮಾಡ್ತಾ ಇದ್ದೀನಿ, ನಾವು ಇನ್ನೇನು ದುಡಿಬೇಕಲ್ವಪ್ಪ, ಇನ್ನೊಂದು ಎಷ್ಟು ವರ್ಷ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಬಂದು ಆಮೇಲೆ ಎಲ್ಲಿಂದ ಬರ್ತೀನಿ, ನಾನು ಏನಾದರೂ ದುಡಿಬೇಕಲ್ವ, ಏನಾದರೂ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ನಾನು ಸೈಡ್ ಮಾಡಿದ್ದೀನಿ ಉತ್ತರಾಖಂಡ ಅಂತ. ಈ ಹಿಂದೆ ಮಂಡ್ಯ ಜನಕ್ಕೆ ಭರವಸೆ ಕೊಟ್ಟಿದ್ರಿ, ತೊಟ್ಟಿ ಮನೆ ಮಾಡ್ತೀನಿ ಇಲ್ಲೇ ಇರ್ತೀನಿ ಅಂತ, ಅದು ಆ ಭರವಸೆ ಭರವಸೆ ಆಗಿ ಉಳಿತು. ಆ್ಯಕ್ಚುಲಿ ನಮ್ಮ ತಾತಿಂದ ಇದೆ ತೊಟ್ಟಿ ಮನೆ ಗೋಪಾಲ್ಪುರದಲ್ಲಿ, ಬಟ್ ನನಗೊಂದು ಮಾಡಬೇಕಂತ ನನಗೊಂದು ಆಸೆ ಇದೆ. ಅದು ಇವತ್ತು ಅಥವಾ ನಾಳೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಅದನ್ನ ಮಾಡೋಕ್ಕೆ ನಂಗೆ ತುಂಬ ಆಸೆ ಇದೆ ಖಂಡಿತ. ಅಲ್ಲ, ಕೆಲವರು ಹೇಳ್ತಾರೆ ರಮ್ಯಾ ಅವರು ಚುನಾವಣೆಯಲ್ಲಿ ಸೋತು ಬಳಿಕ ಮಂಡ್ಯನ ಬಿಟ್ಟರು ಅಂತ. ಇಲ್ಲಪ್ಪ ನೋಡಿ, ನಾನು ಹೇಳೋದು ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯ್ತಾ, ಅದನ್ನ ಯಾರು ಕಿತ್ಕೊಳಕ್ಕೆ ಆಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಮ್ಮ ತಾಯಿ ಊರು, ನಮ್ಮ ತಂದೆ ಸತ್ತಿದ್ದಿಲ್ಲೇನೆ, ಅವರು ನನ್ನ
ಕ್ಯಾಂಡಿಡೇಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಕಷ್ಟದಲ್ಲಿರುವಾಗ ನನಗೆ ಮಂಡ್ಯ ಜನತೆಯವರು ನನಗೆ ಬೆಂಬಲ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರ ಮೇಲಿರೋ ಗೌರವ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಬರೀ ರಾಜಕೀಯ ಅಂತ ಯಾವಾಗಲೂ ಅನ್ಕೋಬೇಡಿ. ನನ್ನ ಸಂಬಂಧ ಇರೋದು ಈ ಊರಿಗೆ, ಐ ಮೀನ್ ಇಟ್ಸ್ ಫ್ಯಾಮಿಲಿ. ಸೊ ನೀವು ಅದನ್ನು ರಾಜಕೀಯ ತಂದು ಎಲ್ಲ ಹೇಳಿದ್ರೆ ಹೌದಪ್ಪ, ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ, ವರುಣಾಗೆ ಹೋಗ್ತಾ ಇದ್ದೀನಿ, ನಂಜನಗೂಡು ಹೋಗ್ತಾ ಇದ್ದೀನಿ, ಮತ್ತೆ ಹುಬ್ಳಿ, ಬಿಜಾಪುರು, ಆಮೇಲೆ ಬೆಂಗಳೂರು. ಎಲ್ಲಿ ಇವರು ಮಾಡಿಸ್ಟೊತ್ತಿಗೆ ಎಷ್ಟು ಲೇಟ್ ಆಗೋಯ್ತಲ್ಲ, ಎಲ್ಲ ಲಿಸ್ಟ್ ಮಾಡಿಸ್ಟೊತ್ತಿಗೆ ಎಲ್ಲ ಅಭ್ಯರ್ಥಿ ಎಲ್ಲ 224 ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಲಿಸ್ಟ್ ಮಾಡಿ ಎಲ್ಲೆಲ್ಲ ಆಗುತ್ತೆ ಅದೆಲ್ಲ ನೋಡಿಕೊಂಡು ಇವತ್ತೇ ಫಸ್ಟು ಬರ್ಬೇಕಂದ್ರೆ ಟೈಮ್ ಎಲ್ಲಿದೆ? ಇವರೆಲ್ಲ ಗೆಲ್ತಾರೆ ಬಿಡಿ, ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಕ್ಯಾಂಡಿಡೇಟ್ಸು. ಅಲ್ಲ ಹಂಗಂತಲ್ಲ, ಬಟ್ ಎಲ್ಲ ಕಡೆ ಹೋಗ್ಬೇಕಲ್ವಾ, ಸ್ಟಾರ್ ಕ್ಯಾಂಪೇನರ್ ಅಲ್ವಾ. ಅದಕ್ಕೆ ಏನಾದರೂ ಇನ್ಚಾರ್ಜ್ ಆ ಥರ ಏನಾದರೂ ಕೊಟ್ಟಿದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ, ಇಲ್ಲೇ ಇವ್ರುಗಳಿಗೆ ಓಡಾಡ್ತಾ ಇದ್ದೆ. ಬಟ್ ಇಡೀ ಪಕ್ಷಕ್ಕೆ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕು. ನಾನು ಈ ಕಡೆ ನೋಡಿದ್ರೆ ನ್ಯೂಟ್ರಲ್ ಕ್ವೆಶನ್ಸ್ ಬರುತ್ತೆ, ಈ ಕಡೆ ಕೇಳಿದ್ರೆ ಬರೀ ನಿಮ್ಮೆಲ್ಲರೂ ನೋಡಿ ಖುಷಿ ಆಯ್ತಪ್ಪ, ಹಾಗೆ ಇದ್ದೀರಾ ನೋಡಿ. ಮಂಡ್ಯ ಜನತೆ ತುಂಬಾ ಬುದ್ಧಿವಂತರು, ಅವ್ರಿಗೆ ಗೊತ್ತು. ನನ್ಗಿಂತ ಮುಂಚೆ ಅವ್ರು ರಾಜಕೀಯ ನೋಡ್ಕೊಂಡು ಬಂದಿದ್ದಾರೆ, ಯಾರು ಯಾರು ಮೋಸ ಮಾಡ್ತಾರೆ, ಯಾರು ಹೇಗಿದ್ದಾರೆ, ಯಾರು ಒಳ್ಳೆಯವ್ರು, ಯಾರು ಕೆಟ್ಟವ್ರು ಅಂತ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನೇನು ಹೇಳಬೇಕಾಗಿಲ್ಲ. ಬಟ್ ನಾನು ಸೋತಿದ್ದೀನಿ ಅಂತ ನಾನೇನು ಹೋಗಿಲ್ಲ. ಸೋತ ಮೇಲೂ ನಾನು ಬಂದಲ್ಲ. ರಾಹುಲ್ ಗಾಂಧಿ ಅವರು ರೈತರು ತೀರೋದಾಗ ಇಲ್ಲಿ ಪಾಂಡವಪುರದಲ್ಲಿ ನಾವೊಂದು ಇದೇನು ಮಾಡಿದ್ವಿ, ಬಂದು ಅವ್ರ ಮನೆಗೆಲ್ಲ ಹೋಗಿದ್ವಿ. ಆಮೇಲೆ ಪುಟ್ಟಣ್ಣಯ್ಯವರು ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ, ಇವತ್ತು ದರ್ಶನ್ ಅವರು ಬಂದಿದ್ರು, ಮೀಟ್ ಮಾಡಿದೆ ಅವರು. ನಾನು ಸೋತ ಮೇಲೆ ಅವರು ಪಾಂಡವಪುರದಲ್ಲಿ ಅವರೊಂದು ಸಭೆ ಕೂಡ ಮಾಡಿದರು. ನಾನು ಇಲ್ಲಿ ಓಡಾಡಿದ್ದೀನಿ, ಎಲ್ಲ ಇದ್ದೀನಿ. ಬಟ್ ಡೆಲ್ಲಿಗೆ ಕರೆದಾಗ, ನನಗೆ ಜವಾಬ್ದಾರಿ ಕೊಟ್ಟಾಗ ಇಡೀ ಪಕ್ಷಕ್ಕೆ ಆಲ್ ಇಂಡಿಯಾ ನಾನು ಹೋಗಬೇಕಾಗಿತ್ತು. ಸೊ 2017 ನಾನು ಹೋದೆ, 2019 ನನಗೆ ಹುಷಾರು ತಪ್ಪಿತು. ಸೊ ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ ನನ್ನ ಪೊಸಿಷನಿಂದ ಸೋಷಿಯಲ್ ಮೀಡಿಯಾ. ಅಷ್ಟೇ ಮುಗಿತಾ? ಇಂಟ್ರೆಸ್ಟ್ಗಿಂತ ಹೆಚ್ಚಾಗಿ ಪಕ್ಷ ಡಿಸೈಡ್ ಮಾಡ್ಬೇಕಲ್ವಪ್ಪ. ನಾವ್ ಇಟ್ಸ್ ನಾಟ್ ಅಬೌಟ್ ಅಸ್ ರೈಟ್. ಎಷ್ಟೋ ಜನ ಅಭ್ಯರ್ಥಿಗಳು ಬಂದಿರ್ತಾರೆ, ಬಟ್ ಎಲ್ಲರಿಗೂ ಸಿಗತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್ ರೈಟ್. ಸೊ ಅವ್ರು ಸರ್ವೆ ಮಾಡಿ ಯಾರು ಗೆಲ್ತಾರೆ ಅವರು ಕೊಡ್ತಾರೆ. ಸೊ ಇಟ್ ಡಿಪೆಂಡ್ಸ್, ಎಷ್ಟೋ ಜನ ಅವ್ರಿಗೂ ಆಸೆ ಇರುತ್ತೆ ಎಂ ಪಿ ಆಗಬೇಕು ಅಂತ. ಸೊ ಇಟ್ಸ್ ಓಕೆ, ಡೆಮೋಕ್ರೆಸಿ. ಇನ್ನಷ್ಟು ಜನ ಬಂದರೆ ಒಳ್ಳೇದನ್ನೇ, ಎಲ್ಲ ಲೀಡರ್ಗಳು ಬೆಳೆಸ್ಬೇಕು ನಾವು. ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಎಲ್ಲರೂ ಕೂಡ ರಮ್ಯಾ ಮದುವೆ ಯಾವಾಗ ಅಂತ ನಿಮ್ಮ ಅಭಿಮಾನಿಗಳು ಕೇಳ್ತಾರೆ. ಹುಡುಗ ಹುಡುಗಿ ನನಗೆ ಫಸ್ಟ್, ಗೌಡ್ರು ಹುಡುಗ ಸಿಗ್ತಾರಂದ್ರೆ ನನಗೆ ನೋಡಿ ಗೌಡ್ರ ಮೇಡಮ್ ಹುಡುಕಿ ಎಲ್ಲಿದ್ದಾರೆ? ನಮ್ಮ ಒಬ್ರು ಕಾಣಿಸ್ತಾ ಇಲ್ಲ ಹುಡುಕಿ, ಮತ್ತೆ ನೀವೇ ಹುಡುಕಿ. ನನಗೂ ನೋಡಿ ನೋಡಿ ಸಾಕಾಗೋಯ್ತು, ನೀವೇ ಹುಡುಕಿ. ಆಯ್ತು ಮಾಡಿ, ಸ್ವಯಂವರನೇ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.